ನಮಸ್ಕಾರ ಈಗ ಶುಂಠಿನಲ್ಲಿ ಒಂದು ನಾನ್ನೂರು ಚೀಲ ಅಂದರೆ ಇಪ್ಪತ್ನಾಲ್ಕು ಟನ್ನು ಕೆ ಜಿದು ಲೆಕ್ಕ ಹಾಕಿದ್ರೆ ಇಳುವರಿ ಬಂದಿದೆ ಒಂದು ಎಕರೆಗೆ ಅಂತಂದರೆ ಅದು ಎಷ್ಟು ತೊಗೊಂಡಿರುತ್ತೆ ಪೋಷಕಾಂಶಗಳನ್ನ ಅನ್ನೋದಕ್ಕೆ ಒಂದು ಪ್ರಮಾಣವನ್ನು ಇಲ್ಲಿ ಕೊಟ್ಟಿದ್ದೀನಿ ಅಂದರೆ ಭೂಮಿಯಿಂದ ಎಷ್ಟು ತೊಗೊಳ್ಳುತ್ತೆ ನೀವು ಹಾಕಿರೋದು ಭೂಮಿಲಿರೋದು ಮತ್ತು ಕೊಟ್ಟಿಗೆ ಗೊಬ್ಬರ ಹಿಂಡಿಗಳು ಫರ್ಟಿಲೈಸರ್ಸ್ ಎಲ್ಲ ಸೇರಿ ಪೋಷಕಾಂಶಗಳನ್ನ ಎಷ್ಟು ತೊಗೊಂಡಿರುತ್ತೆ ತೊಗೊಳ್ಳುತ್ತೆ ಅಂತ ಓಕೆ ಈಗ ಒಂದೊಂದನ್ನೇ ನೋಡೋದಾದರೆ ಈಗ ನಿಮಗೆ ನಾನೂರು ಚೀಲ ಶುಂಠಿ ಇಳುವರಿ ಬರಬೇಕು ಅಂದರೆ ಅದು ಸುಮಾರು ಒಂದು ಎಂಬತ್ತೈದು ಕೆ ಜಿಯಷ್ಟು ಸಾರಜನಕನ ತೊಗೊಂಡಿರುತ್ತೆ ಅಥವಾ ತೆಗೆದುಕೊಳ್ಳುತ್ತೆ ಓಕೆ ಅಂದ್ರೆ ಅರ್ಥ ಏನಪ್ಪ ನಿಮಗೆ ಹೆಂಗೆ ಅರ್ಥ ಮಾಡಿಸೋದು ಏನದು ಸಾರಜನಕ ಎಂಬತ್ತೈದು ಕೆ ಜಿ ಅಂದರೆ ಈಗ ನಿಮಗೆ ಯೂರಿಯಾ ರೂಪದಲ್ಲಿ ಸಾರಜನಕ ಹೇಳೋದು ತುಂಬ ಸುಲಭ ನನಗೆ ಅಂದರೆ ಯೂರಿಯಾ ಆದರೆ ಈ ಎಂಬತ್ತೈದು ಕೆ ಜಿ ಸಾರಜನಕ ಕೊಡೋಕ್ಕೆ ನೂರ ಎಂಬತ್ತೈದು ಕೆ ಜಿ ಯೂರಿಯಾ ಹಾಕ್ಬೇಕು ನಾವು ಒಟ್ಟು ಅದರದ್ದು ಒಂದನ್ನೇ ಬಳಸಲ್ಲ ನಾವು ಬೇರೆ ಬೇರೆ ಗೊಬ್ಬರಗಳನ್ನು ಬಳಸ್ತೀವಿ ಅಥವಾ ಅಮೋನಿಯಂ ಸಲ್ಫೇಟ್ ಲೆಕ್ಕದಲ್ಲಿ ಹೇಳೋದಾದರೆ ಕೆ ಕೆಜಿ ಬೇಕಾಗುತ್ತೆ ಎಕರೆಗೆ ಯಾಕೆ ಅಂದರೆ ಅಮೋನಿಯಂ ಸಲ್ಫೇಟಲ್ಲಿ ಇಪ್ಪತ್ತೈ ಪರ್ಸೆಂಟ್ ನೈಟ್ರೋಜನ್ ಇರೋದು ಯೂರಿಯಾದಲ್ಲಿ ನಲವತ್ತಾರು ಪರ್ಸೆಂಟ್ ಇರುತ್ತೆ ಹಾಗಾಗಿ ನೀವು ನಾನು ಜಾಸ್ತಿ ಅಮೋನಿಯಂ ಸಲ್ಫೇಟು ಫರ್ಟಿಲೈಸರ್ ಹಾಕಿದ್ದೀನಿ ಅಂತ ನೀವು ಭಾವಿಸ್ಬಾರ್ದು ಅಂತ ಇಲ್ಲಿ ನಾವು ಒಟ್ಟು ಎಷ್ಟು ನೈಟ್ರೋಜನ್ ಹೋಗಬೇಕು ಸಾರಜನಕ ಅಂದರೆ ಎಂಬತ್ತೈದು ಕೆ ಜಿಯಷ್ಟು ಸಾರಜನಕ ಬೇಕಾಗುತ್ತೆ ಶುಂಠಿಗೆ ಅದು ಎಲ್ಲಿ ನೀವು ಗೊಬ್ಬರದ ರೂಪದಲ್ಲಿ ಹೇಳೋದಾದರೆ ಯೂರಿಯಾ ನೂರ ಎಂಬತ್ತೈದು ಕೆ ಜಿ ಅಥವಾ ಅಮೋನಿಯಂ ಸಲ್ಫೇಟ್ ನಾನೂರ ಐದು ಕೆ ಜಿ ನಾವು ಶುಂಠಿ ಬೆಳೆಯುವಾಗ ಯಾವುದೋ ಒಂದನ್ನೇ ಕೊಡೋದಿಲ್ಲ ಅಥವಾ ಶಿಫಾರಸು ಮಾಡಲ್ಲ ಬೇರೆ ಬೇರೆ ಮೂಲದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಕೊಡ್ತೀವಿ ಅಂದರೆ ಅಷ್ಟು ತಗೊಳುತ್ತೆ ಇದು ಶುಂಠಿ ಅಂತ ಇನ್ನು ರಂಜಕ ರಂಜಕ ಅಂದರೆ ನಿಮ್ಮ ಮಾತಲ್ಲಿ ಹೇಳೋದಾದರೆ ಎಸ್ ಎಸ್ ಪಿ ಡಿ ಎ ಪಿ ಗೊಬ್ಬರಗಳು ಏನು ಬರ್ತಾವಲ್ಲ ಅದರಲ್ಲಿರ್ತಕ್ಕಂಥ ಒಂದು ಅಂಶ ನೋಡಿ ರಂಜಕದ ಒಂದು ಬೇಡಿಕೆ ಮೂವತ್ತೇ ಕೆ ಜಿ ಇದೆ ಅಂದರೆ ನಾನೂರು ಚೀಲ ಶುಂಠಿ ಇಳುವರಿ ತೆಗೋಕ್ಕೆ ಮೂವತ್ತು ಕೆ ಜಿ ರಂಜಕ ಸಾಕು ಅಂತ ಅಂದರೆ ಈ ಪಾಸ್ಪ್ರಸ್ ಮೂವತ್ತು ಕೆ ಜಿ ಅಂತ ಅಂದ್ರೆ ಏನಪ್ಪ ಅಂದರೆ ನೀವು ಎಸ್ ಎಸ್ ಪಿ ಲೆಕ್ಕದಲ್ಲಿ ಹೇಳೋದಾದರೆ ಹೆಚ್ಚು ಕಡಿಮೆ ಮೂರು ಮುಕ್ಕಾಲು ಚೀಲ ಐವತ್ತು ಕೆ ಜಿದು ಬೂದಿ ಅಂತ ಏನು ಕರಿತಿರಲ್ಲ ಗೊಬ್ಬರ ಸಿಂಗಲ್ ಸೂಪರ್ ಪಾಸ್ಪೇಟ್ ನೂರ ಎಂಬತ್ತೆಂಟು ಕೆ ಜಿ ಅಷ್ಟನ್ನು ಹಾಕಿದ್ರೆ ನಿಮಗೆ ಮೂವತ್ತು ಕೆ ಜಿ ರಂಜಕ ಕೊಟ್ಟಂಗಾಗುತ್ತೆ ಇಲ್ಲ ನೀವು ಸುಮಾರು ಜನ ಡಿ ಎ ಪಿ ಬಳಸೋದ್ರಿಂದ ಡಿ ಎ ಪಿ ಲೆಕ್ಕದಲ್ಲಿ ಹೇಳೋದಾದ್ರೆ ಅರವತ್ತೈದು ಕೆ ಜಿ ಸೊ ಅಷ್ಟು ಕೊಟ್ಟರೆ ನಿಮಗೆ ಮೂವತ್ತು ಕೆ ಜಿ ರಂಜಕ ಸಿಗುತ್ತೆ ಇನ್ನು ಕೆಲವರು ಈ ರಸಸಾರ ಕಡಿಮೆ ಇರ್ತಕ್ಕಂಥ ಮಣ್ಣಲ್ಲಿರೋರಿಗೆ ನಾವು ಆರಕ್ಕಿಂತ ಕಡಿಮೆ ಇದ್ದರೆ ಪಿ ಎಚ್ ಈ ರಾಕ್ ಪಾಸ್ಪೇಟ್ ಅಥವಾ ಶಿಲಾರಂಜಕ ಹೇಳ್ತೀವಿ ಅದನ್ನು ಅದರಲ್ಲಿ ಅದ್ರ ಮೂಲಕ ನೀವು ಪಾಸ್ಪ್ರಸ್ ಕೊಡೋದಾದರೆ ಈ ಮೂವತ್ತು ಕೆ ಜಿ ರಂಜಕನ ಕೊಡೋಕ್ಕೆ ನೀವು ಸುಮಾರು ನೂರ ಐವತ್ತು ಕೆ ಜಿ ಶಿಲಾರಂಜಕನ ಹಾಕಬೇಕಾಗುತ್ತೆ ಅದರ ಅರ್ಥ ಸೊ ಇದು ನಿಮಗೊಂದು ಅಂದಾಜು ಬರುತ್ತೆ ಈಗ ಶುಂಠಿ ಎಷ್ಟು ಪೋಷಕಾಂಶಗಳನ್ನ ತೊಗೊಳುತ್ತೆ ನಾವೆಷ್ಟು ಕೊಟ್ಟಿದ್ದೀವಿ ಓಕೆ ಇದರ ಅಂದಾಜಿನ ಮೇಲೆ ಇಳುವರಿ ಮೇಲೆ ವ್ಯತ್ಯಾಸ ಆಗುತ್ತೆ ಮತ್ತು ಶುಂಠಿಗೆ ಅತಿ ಹೆಚ್ಚು ಬೇಕಾಗಿರ್ತಕ್ಕಂಥ ಪೋಷಕಾಂಶ ಅಂದರೆ ಪೊಟ್ಯಾಶ್ ಪೊಟ್ಯಾಶ್ ಅತಿ ಹೆಚ್ಚು ಬೇಕಾಗುತ್ತೆ ಇರತಕ್ಕಂಥ ಎಲ್ಲ ಪೋಷಕಾಂಶಗಳಲ್ಲಿ ನೀವೀಗ ಪೊಟ್ಯಾಶ್ ನೋಡಿ ನಮಗೆ ನಾನ್ನೂರು ಚೀಲ ಶುಂಠಿ ಇಳುವರಿ ಬರಬೇಕು ಅಂದರೆ ಅಂದರೆ ಇಪ್ಪತ್ತ್ನಾಲ್ಕು ಟನ್ನು ಸೊ ಒಂದು ನೂರ ನಲ್ವತ್ತು ಕೆ ಜಿ ಕೊಡಬೇಕಾಗುತ್ತೆ ಅಥವಾ ಅಷ್ಟೊಂದು ತೊಗೊಳುತ್ತೆ ಅದು ಅದು ಎಲ್ಲಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಮ್ಯೂರೇಟ ಪೊಟ್ಯಾಶಿ ಕೆಂಪು ಉಪ್ಪು ಅಂತಿರಲ್ಲ ಎಮ್ ಒ ಪಿ ಅಂತಿರಲ್ಲ ಅದು ಇನ್ನೂರು ಮೂವತ್ತ್ಮೂರು ಕೆ ಜಿ ಹಾಕಿದ್ರೆ ನಿಮಗೆ ನೂರ ನಲ್ವತ್ತು ಕೆ ಜಿ ಪೊಟ್ಯಾಶ್ ಕೊಟ್ಟಂಗೆ ಆಗುತ್ತೆ ಅಥವಾ ನಾವು ಎಸ್ 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 ಒ ಪಿ ಲೆಕ್ದಲ್ಲಿ ಹೇಳೋದಾದರೆ ಸಲ್ಫೇಟ ಪೊಟ್ಯಾಶ್ ಏನು ಬರುತ್ತಲ್ಲ ಅದರ ಲೆಕ್ಕದಲ್ಲಿ ಹೇಳೋದಾದರೆ ಇನ್ನೂರ ಎಂಬತ್ತು ಕೆ ಜಿ ಬೇಕಾಗುತ್ತೆ ಸೊ ಇಲ್ಲಿ ನಾವು ಯಾವುದನ್ನು ಕೊಡ್ತೀವಿ ಯಾವಾಗ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅನ್ನೋದು ಇದನ್ನು ನಾವೆಲ್ಲ ಡಿವೈಡ್ ಮಾಡಿ ಮಾಡಿ ಹಂತ ಹಂತವಾಗಿ ಕೊಡ್ತಾ ಹೋಗ್ತೀವಿ ಅದು ಈಗಾಗಲೇ ಈಗ ಆಲ್ರೆಡಿ ಅನೇಕ ವೀಡಿಯೋಗಳಲ್ಲಿ ಪುಸ್ತಕಗಳಲ್ಲಿ ವಿವರಣೆ ಕೊಟ್ಟಿದ್ದೀನಿ ಸೊ ಇದು ಪೊಟ್ಯಾಷ್ನ ಒಂದು ಅವಶ್ಯಕತೆ ಅದ್ರ ಜೊತೆಗೆ ಕ್ಯಾಲ್ಶಿಯಮ್ಮು ಕೂಡ ಬೇಕಾಗುತ್ತೆ ಕ್ಯಾಲ್ಶಿಯಮ್ ರಿಕ್ವೈರ್ಮೆಂಟು ಸ್ವಲ್ಪ ಕಡಿಮೆ ಇದೆ ನೋಡಿ ಇವೆಲ್ಲ ದ್ವಿತೀಯ ಶ್ರೇಣಿಯ ಪೋಷಕಾಂಶಗಳು ಹದಿನೈದು ಕೆ ಜಿ ಕ್ಯಾಲ್ಶಿಯಂ ಬೇಕಾಗುತ್ತೆ ನಮಗೆ ನಾನೂರು ಚೀಲ ಶುಂಠಿ ಇಳುವರಿ ಬರಬೇಕು ಅಂದರೆ ಅದು ಎಲ್ಲಿರುತ್ತೆ ಕ್ಯಾಲ್ಶಿಯಮ್ ಕ್ಯಾಲ್ಶಿಯಂ ನೈಟ್ರೇಟ್ ಇರೋದು ಗೊಬ್ಬರದಲ್ಲಿ ಇರುತ್ತೆ ಅಂದರೆ ಎಂಬತ್ತೈದು ಕೆ ಜಿ ಕ್ಯಾಲ್ಶಿಯಂ ನೈಟ್ರೇಟ್ ಹಾಕಿದ್ರೆ ನಿಮಗೆ ಹದಿನೈದು ಕೆ ಜಿ ಕ್ಯಾಲ್ಶಿಯಂ ಪೋಷಕಾಂಶನ ಕೊಟ್ಟಂಗಾಗುತ್ತೆ ಅಥವಾ ನೋಡಿ ಈಗ ನಾವು ಎಸ್ ಎಸ್ ಪಿಲ್ಲಿ ನಾನು ಆವಾಗಲೇ ರಂಜಕ ಹೇಳುವಾಗ ಹೇಳಿದೆ ನಿಮಗೆ ನೂರ ಎಂಬತ್ತೆಂಟು ಕೆ ಜಿ ಹಾಕಿದ್ರೆ ನಮಗೆ ಮೂವತ್ತು ಕೆ ಜಿ ರಂಜಕ ಸಿಗುತ್ತೆ ಅಂತ ಎಸ್ ಎಸ್ ಪಿನಲ್ಲಿ ಬರೀ ರಂಜಕದ ಅಂಶ ಅಷ್ಟೇ ಇರಲ್ಲ ಕ್ಯಾಲ್ಶಿಯಮ್ಮು ಕೂಡ ಇರುತ್ತೆ ನೀವು ಅಷ್ಟು ಹಾಕಿದ್ರೆ ನೋಡಿ ಇಲ್ಲಿ ಎಪ್ಪತ್ತೈದು ಕೆ ಜಿಗೆ ನಮಗೆ ಸುಮಾರು ನಮಗೆ ಕ್ಯಾಲ್ಶಿಯಮ್ಮು ಹದಿನೈದು ಕೆ ಜಿ ಕೊಟ್ಟಂಗಾಗುತ್ತೆ ಆದರೆ ಇಲ್ಲಿ ನಾವು ಸ್ವಲ್ಪ ಎಸ್ ಎಸ್ ಪಿ ಜಾಸ್ತಿ ಕೊಟ್ಟಿರೋದ್ರಿಂದ ಸೊ ಅದು ಕ್ಯಾಲ್ಶಿಯಮ್ನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸೊ ಹಂಗಾಗಿ ನೀವು ಮತ್ತೆ ಎಸ್ ಎಸ್ ಪಿ ಕೊಟ್ಟರೆ ಸಪ್ರೇಟಾಗಿ ಕ್ಯಾಲ್ಷಿಯಮ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ಭಾಳಷ್ಟು ಜನ ಡಿ ಎ ಪಿ ಕೊಟ್ಟಿರ್ತಾರೆ ಅದರಲ್ಲಿ ಕ್ಯಾಲ್ಷಿಯಮ್ ಅಂಶ ಇರಲ್ಲ ಅಂಥವ್ರು ಮಾತ್ರ ಈ ಕ್ಯಾಲ್ಶಿಯಂ ನೈಟ್ರೇಟ್ನ ಕೊಡಬೇಕಾಗುತ್ತೆ ಸಪ್ರೇಟಾಗಿ ಕ್ಯಾಲ್ಷಿಯಂ ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಸೊ ಇದೊಂದು ಗಮನ ಇಡಬೇಕು ಇನ್ನು ಮೆಗ್ನೀಷಿಯಮ್ ಅದು ಕೂಡ ಒಂದು ಹತ್ತು ಕೆ ಜಿ ಆದರೆ ಸಾಕು ಟೋಟಲ್ ಒಂದು ಎಕರೆಗೆ ಹತ್ತು ಕೆ ಜಿ ಮೆಗ್ನೀಷಿಯಮ್ ಇದ್ದರೆ ಅಷ್ಟನ್ನು ತೊಗೊಳುತ್ತೆ ಅದು ನಾನೂರು ಚೀಲ ಇಳುವರಿ ಕೊಡೋಕ್ಕೆ ಮೆಗ್ನೀಷಿಯಮ್ ಕಂಟೆಂಟ್ನ ಸೊ ಅದು ನೋಡಿ ಹತ್ತು ಕೆ ಜಿ ಅಂದರೆ ನಮಗೆ ಹೆಚ್ಚು ಕಡಿಮೆ ನೂರು ಕೆ ಜಿ ಮೆಗ್ನೀಷಿಯಂ ಸಲ್ಫೇಟ್ ಕೊಡಬೇಕು ಭಾಳಷ್ಟು ಜನ ಕೊಡಲ್ಲ ಇದನ್ನ ಅಂದರೆ ಇದನ್ನು ಕೊಡೋದು ಅಥವಾ ಕೊಡ್ದಂಗೆ ಇರೋದು ನಮ್ಮ ಮಣ್ಣಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಇಲ್ಲಿ ಹೇಳಿರ್ತಕ್ಕಂಥ ಒಂದು ಪ್ರಮಾಣ ಈ ಸಾಧಾರಣ ಮಧ್ಯಮ ಫಲವತ್ತತೆ ಇರ್ತಕ್ಕಂಥ ಭೂಮಿನಲ್ಲಿ ಇಷ್ಟನ್ನು ತಗೋಳುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಅಥವಾ ಯಾವುದೇ ಯಾವುದೇ ಫಲವತ್ತತೆ ಇದ್ರೂ ಕೂಡ ಇಷ್ಟು ಖಂಡಿತ ಬೇಕಾಗುತ್ತೆ ನಿಮಗೆ ನಾನ್ನೂರು ಚೀಲ ಶುಂಠಿ ಇಳುವರಿ ಬರೋಕ್ಕೆ ಈಗ ನೀವು ಲೆಕ್ಕ ಹಾಕ್ಕೋಬೇಕು ಯಾವ್ಯಾವುದು ಎಷ್ಟೆಷ್ಟು ತೊಗೊಳುತ್ತೆ ಶುಂಠಿ ಎಷ್ಟು ಹಾಕಿದ್ರೆ ಅಷ್ಟು ಆಗುತ್ತೆ ಸೊ ಇದು ಒಂದು ಒಟ್ಟು ಒಟ್ಟಾರೆ ಪ್ರಮಾಣ ಇಷ್ಟು ಬೇಕಾಗುತ್ತೆ ಶುಂಠಿಗೆ ನೋಡಿ ಇನ್ನು ಕಬ್ಬಿಣ ಎಲ್ಲ ಎಲೆ ಬೆಳ್ಳಗಾಗ್ತವೆ ಅಂತ ಇರ್ತಿರಲ್ಲ ಕಬ್ಣ ಕೂಡ ಒಂದು ನಾಲ್ಕು ಕೆ ಜಿಯಷ್ಟು ಬೇಕಾಗುತ್ತೆ ಒಂದು ಎಕರೆಗೆ ನಾಲ್ಕು ಕೆ ಜಿ ಕಬ್ಬಣ ಅಂದರೆ ಕಬ್ಬಿಣ ಡೈರೆಕ್ಟಾಗಿ ಸಿಗೋಲ್ಲ ನಿಮಗೆ ಕಬ್ಣ್ಣದ ಅಂಶ ಇರೋದು ಅದರ ಫರ್ಟಿಲೈಸರ್ ಅಂದರೆ ಫೆರಾಸಲ್ಫೇಟ್ ಸಿಗುತ್ತೆ ಇಪ್ಪತ್ತು ಕೆ ಜಿ ಹಾಕಿದ್ರಷ್ಟೇ ನಿಮಗೆ ನಾಲ್ಕು ಕೆ ಜಿ ಆಗುತ್ತೆ ಅದೇ ರೀತಿ ಜಿಂಕು ಕೂಡ ಅಂತ ಏನು ಕರಿತೀವಿ ಅದು ಇಪ್ಪತ್ತು ಹೆಚ್ಚು ಕಡಿಮೆ ಹತ್ತೊಂಬತ್ತು ಇಪ್ಪತ್ತು ಕೆ ಜಿ ಹಾಕಿದ್ರೆ ನಾಲ್ಕು ಕೆ ಜಿ ಕೊಟ್ಟಂಗೆ ಆಗುತ್ತೆ ಇವು ಈ ಒಂದು ಎಕರೆ ಶುಂಠಿನಲ್ಲಿ ನಮಗೆ ನಾನೂರು ಚೀಲ ಇಳುವರಿ ಬರುತ್ತೆ ಅನ್ನೋದಾದರೆ ಇಷ್ಟು ಪೋಷಕಾಂಶಗಳನ್ನು ಅದು ಭೂಮಿಯಿಂದ ತೆಗೆದುಕೊಳ್ಳುತ್ತೆ ಭೂಮಿಯಿಂದ ತೆಗೆದುಕೊಳ್ಳುತ್ತೆ ಅಂದರೆ ಭೂಮಿಲಿ ಎಷ್ಟಿದೆ ಅನ್ನೋದು ಒಂದು ಲೆಕ್ಕ ತಗೋಬೇಕು ನಾವು ಏನು ಹಾಕಿ ಹಾಕಬೇಕು ಅಷ್ಟು ಕೊಡಲಿಕ್ಕೆ ಅನ್ನೋದೊಂದು ಲೆಕ್ಕ ತಗೋಬೇಕು ಮತ್ತು ಆ ಭೂಮಿನಲ್ಲಿ ಏನು ಫಲವತ್ತತೆ ಇದನ್ನು ಅದನ್ನು ನಾವು ಸುಸ್ತಿರುವಾಗ ನೋಡ್ಕೋಬೇಕಲ್ಲ ಬರೀ ಖಾಲಿ ಮಾಡೋದಲ್ಲ ಸೊ ಹಂಗಾಗಿ ಎಲ್ಲ ಗಮನ ಎಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಈ ಪೋಷಕಾಂಶ ನಿರ್ವಹಣೆಯನ್ನು ಮಾಡಬೇಕು ನಿಮ್ಮ ಅಂದಾಜಿಗೆ ಇದು ಬರಲಿ ಈ ಒಂದು ಪೋಷಕಾಂಶಗಳ ಅವಶ್ಯಕತೆ ಸೊ ಅದಕ್ಕೆ ನಾವು ಯಾಕೆ ಇಳುವರಿ ಆಧಾರದ ಮೇಲೆ ನಿಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶನ ಪಟ್ಟಿಯನ್ನು ನಿಮಗೆ ಮಾಡಿಕೊಡ್ತೀವಲ್ಲ ಅದಕ್ಕೆ ಇವೆಲ್ಲ ಕಾರಣಗಳಿರುತ್ತೆ ಸೊ ಇದು ನಿಮ್ಮ ಮಾಹಿತಿಗಾಗಿ ಹೆಚ್ಚಿಗೆ ಅನುಮಾನ ಇದ್ದರೆ ನೀವು ಯಥಾವತ್ತಾಗಿ ಪ್ರಶ್ನೆಗಳನ್ನು ಕಳಿಸ್ಕೊಡ್ಬೋದು ಇಲ್ಲ ಕೇಳ್ಬೋದು ಥ್ಯಾಂಕ್ ಯು